ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ತುಂಬಾ ವಿಶೇಷವಾಗಿರುವಂಥ ದಿನ ಸೋಮವಾರ, ಅಂದರೆ ಜನವರಿ 22 ಸೋಮವಾರ. ಅಯೋಧ್ಯೆಯಲ್ಲಿ ಶ್ರೀರಾಮಣ್ಣ ಬಾಲ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ. ಹಾಗಾಗಿ ಅಯೋಧ್ಯೆಯಲ್ಲಿ ತುಂಬಾ ನೋಡಿ ಈ ಥರ ನಾವು ಪೂಜೆ ಆಗಲಿ ಇದಾಗಲಿ ತುಂಬಾ ಮಾಡ್ತೀವಿ. ಅದರಲ್ಲಿ ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿ ನಾವು ಶ್ರೀರಾಮನ ಪೂಜೆಯನ್ನು ಹೇಗೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಬೆಳಗ್ಗೆ ಪೂಜೆ ಎಲ್ಲ ಆಯಿತು. ನಂತರ ಇವಾಗ ಶ್ರೀರಾಮ ಅಂತೇಳಿ ನಾನು ವೀಳ್ಯದೆಲೆ ತೊಗೊಂಡಿದ್ದೀನಿ. ವೀಳ್ಯದೆಲೆ ಮೇಲೆ ಈ ಥರ ಶ್ರೀರಾಮ ಅಂತೇಳಿ ಬರೆದು ಇಡ್ತಾ ಇದ್ದೀನಿ. ವೀಳ್ಯದೆಲೆ ಮತ್ತು ಅಕ್ಷತೆ ಮತ್ತು ಈ ಥರ ನೋಡಿ ಫೋಟೋ ಆಗಿರ್ಬೋದು, ಅಕ್ಷತೆ ಆಗಿರ್ಬೋದು, ಪ್ರತಿ ಮನೆಯಲ್ಲೂ ಈ ಥರ ನಾವು ಅಯೋಧ್ಯೆಯಿಂದ ಬಂದಿರುವಂಥ ಅಕ್ಷತೆ ಎಲ್ಲರ ಮನೆಯಲ್ಲೂ ತಲುಪಿರುತ್ತೆ. ನಂತರ ಈ ಥರ ನಾನು ಅಕ್ಷತೆಯಿಂದ ಶ್ರೀರಾಮ ಅಂತ ಬರೆದು ದೇವ್ರ ಮುಂದೆ ಇಟ್ಟು ಪೂಜೆಯನ್ನು ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ದೇವರ ನೈವೇದ್ಯಕ್ಕೆ ನಾವು, ಅಂದರೆ ಶ್ರೀರಾಮನಿಗೆ ಪ್ರಿಯವಾಗಿರುವಂತಹ ಪಾನಕ ಆಗಿರಬಹುದು, ಅಥವಾ ಬೆಲ್ಲದಿಂದ ಮಾಡಿರುವಂತಹ ಅನ್ನದ ಖೀರಾಗಿರಬಹುದು, ಅಥವಾ ಯಾವುದಾದ್ರೂ ಕೋಸಂಬರಿ ಆಗಿರಬಹುದು, ಈ ಥರ ನೈವೇದ್ಯೆಯನ್ನು ಮಾಡ್ತಾರೆ. ಅದರಲ್ಲಿ ನಾನಿವಾಗ ಸಜ್ಜಕವನ್ನು ಮಾಡ್ತಾ ಇದ್ದೀನಿ, ಅಂದರೆ ಗೋಧಿ ನುಚ್ಚಿನ ಸಜ್ಜಕ ಸ್ವೀಟ್ ರೆಸಿಪಿ. ಇದಿಷ್ಟು ಮಾಡಿ ದೇವರ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ. ಬೆಳಗ್ಗೆ ಎಲ್ಲ ಪೂಜೆ ಆಯಿತು, ದೇವರ ನೈವೇದ್ಯ ಕೂಡ ಆಯಿತು. ಬೆಳಗ್ಗೆ ಪೂಜೆ ಆದಮೇಲೆ ದೀಪ ಕೂಡ ಹಚ್ಚಬೇಕು. ದೀಪ ಅಂದರೆ ಸಂಜೆ ಟೈಮ್ಗೆ ದೀಪ ಹಚ್ಚಬೇಕು ಅಂತೇಳಿ ಸಿಂಪಲ್ಲಾಗಿ ನಾನಿವಾಗ ಇದಿಷ್ಟು ದೇವರ ಪೂಜೆಯನ್ನು ಮಾಡಿ ಹಾಗೆ ದೇವರ ನೈವೇದ್ಯ ಕೂಡ ಮಾಡ್ತಾ ಇದ್ದೀನಿ. ತುಂಬಾ ಒಳ್ಳೆಯದು. ನಂತರ ಇವಾಗ ನಮ್ಮ ಹಿಂದೂ, ಅಂದರೆ ಹಿಂದೂಗಳ ಬಹಳ ದಿನಗಳಂಥ ಕನಸು ಇವತ್ತು ನೆನಸಾಗುವಂಥ ದಿನ ಅಂತಲೇ ಹೇಳ್ಬೋದು. ತುಂಬಾ ವಿಶೇಷವಾಗಿರುವಂತಹ ದಿನ, ಅದರಲ್ಲಿ ಸೋಮವಾರ ಬಂದಿರುವುದು ತುಂಬಾ ವಿಶೇಷವಾಗಿರುತ್ತೆ. ನೋಡಿ, ಇವಾಗ ಊದ್ಕಟ್ಟಿ ಬೆಳಗ್ಬಿಟ್ಟು ಈ ಥರ ಪೂಜೆಯನ್ನು ಮಾಡ್ತಾ ಇದ್ದೀನಿ. ಪೋಸ್ಟ್ ಆಗಿರ್ಬೋದು ಅಥವಾ ಅಕ್ಷತೆ ಆಗಿರಬಹುದು ಎಲ್ಲರ ಮನೆಯಲ್ಲೂ ಈಗಾಗಲೇ ಎಲ್ಲರಿಗೂ ಗೊತ್ತಿರೋದೇ ಅಂತ ತಿಳ್ಕೊಂಡಿದ್ದೀನಿ. ನಂತರ ಈ ಥರ ನಾನು ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿ ಪೂಜೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಇವಾಗ ದೀಪಗಳನ್ನು ತೊಗೊಂಡಿದ್ದೀನಿ. ಯಾವುದಾದ್ರೂ ದೀಪ ಇದ್ದರೂ ನಡೆಯುತ್ತೆ. ಇದು ಮೊದಲು ಯೂಸ್ ಮಾಡಿರುವಂಥ ದೀಪನ ಈ ಥರ ತೊಳೆದ್ಬಿಟ್ಟು ಕ್ಲೀನಾಗಿ ಬಟ್ಟೆಯಿಂದ ಒರೆಸಿ ನಂತರ ಇಲ್ಲಿ ಬತ್ತಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಸಂಜೆ ಟೈಮ್ಗೆ ದೀಪ ಹಚ್ಚಬೇಕು, ಹಾಗಾಗಿ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಇದಿಷ್ಟು ಕ್ಲೀನ್ ಮಾಡಿ ಇಟ್ಕೊಂಡಿರೋದು. ಯಾವುದಾದ್ರೂ ನಿಮಗೆ ಪ್ಲೇಟು, ಅಂದರೆ ಸ್ಟೀಲ್ ಪ್ಲೇಟ್ ಇರ್ಬೋದು ಅಥವಾ ಹಿತ್ತಾಳೆ ಆಗಿರ್ಬೋದು ತಾಮ್ರದ್ದಾಗಿರ್ಬೋದು, ಯಾವುದಾದ್ರೂ ಒಂದು ಪ್ಲೇಟಲ್ಲಿ ಈ ಥರ ಇಟ್ಕೊಂಡು ನಂತರ ಇವಾಗ ಸುತ್ತು ಕಡೆ ಎಲ್ಲ ಅರಿಶಿನ ಕುಂಕುಮವನ್ನು ಹಚ್ತಾ ಇದ್ದೀನಿ. 5 ದೀಪಗಳನ್ನ ಇಟ್ಕೊಂಡು ನೋಡಿ, ಅರಿಶಿನ ಕುಂಕುಮ ಹಚ್ಚಿ ಆದಮೇಲೆ ಈ ಥರ ನಾನು ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬ ಈಸಿ ಆಗುತ್ತೆ. ಹಾಗಾಗಿ ಇವಾಗ ಬತ್ತಿ ಕೂಡ ನಾನಿಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಎರಡು ಸಣ್ಣ ಸೈಜಲ್ಲಿರುವಂಥ ಬತ್ತಿನ ತೊಗೊಂಡು ಈ ಥರ ಎಲ್ಲದಕ್ಕೂ, ಅಂದರೆ ಎಲ್ಲ ದೀಪಗಳಿಗೂ ಈ ಥರ ಹಾಕಿ ಎಣ್ಣೆ ಕೂಡ ಹಾಕಿ ಇಡ್ತಾ ಇದ್ದೀನಿ. ನೋಡಿ, ಇವಾಗ ಎಣ್ಣೆ ಹಾಕಿ ದೇವ್ರ ಮುಂದೆ ಇಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಹೂ ಇತ್ತು, ಹೂ ಕೂಡ ಈ ಥರ ಸೈಡಲ್ಲಿ ಇಟ್ಕೋತಾ ಇದ್ದೀನಿ. ನೋಡಿ, ಇವಾಗ ದೇವ್ರ ಮುಂದೆ ಇಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಇಟ್ಟಾದ್ಮೇಲೆ ಸಂಜೆ ಟೈಮು, ಅಂದರೆ ಇವಾಗ 4:30 ಆಗಿದೆ ಟೈಮು, ಸಂಜೆ 6:30 ಅಥವಾ 7 ಗಂಟೆಗೆ ನಾನು ದೀಪ ಹಚ್ಚಲಿಕ್ಕೆ ಈ ಥರ ಇಟ್ಟಿದ್ದೀನಿ. ಇವಾಗ ಟೈಮ್ ಆಯಿತು ನೋಡಿ, ಇವಾಗ ದೀಪವನ್ನು ಹಚ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಶ್ರೀರಾಮನ ಪೂಜೆಯನ್ನು ಸಿಂಪಲ್ಲಾಗಿ ಈ ಥರ ನಾನು ಮಾಡಿದ್ದೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಎಲ್ಲದಕ್ಕೂ ದೀಪವನ್ನು ಹಚ್ತಾ ಇದ್ದೀನಿ.
ಐದು ದೀಪನ ಹಚ್ತಾ ಇದ್ದೀನಿ. ನಂತರ ಇಲ್ಲಿ ಅಂದರೆ ನೀವು ಹಾಗೆ ಕೂಡ ಈ ಥರ ನೀವು ಮಾಡಿ ಇಟ್ಕೊಂಡು ಐದನ್ನ ಒಂದೇ ಸೈಡಲ್ಲಿ ಇಟ್ಕೊಂಡು ಕೂಡ ಪೂಜೆ ಮಾಡ್ಕೋಬೋದು. ಇಲ್ಲ ಅಂದರೆ ಮುಂಬಾಗಲಿ ಇರುವಂತಹ ಬಾಗಲಿಗೆ ಎರಡು ದೀಪಗಳನ್ನ ನಾನು ಇಡ್ತಾ ಇದ್ದೀನಿ. ಹಾಗೆ ದೇವ್ರ ಮುಂದೆ ಎರಡು ದೀಪಗಳನ್ನ ಇಟ್ಟು ನಂತರ ಒಂದು ತುಳಸಿ ಕಟ್ಟೆಗೆ ದೀಪವನ್ನು ಇಡ್ತಾ ಇದ್ದೀನಿ. ಇದು ತುಳಸಿ ಕಟ್ಟಿಗೆ ಇಡಲಿಕ್ಕೆ ಹೋಗ್ತಾ ಇದ್ದೀನಿ. ಇಟ್ಟಾದಮೇಲೆ ಇವಾಗ ಹೊರಗಡೆ ಕೂಡ ಎರಡು ಒಚ್ಚಲಿಗೆ ಚೆನ್ನಾಗಿ ತೊಳೆದ್ಬಿಟ್ಟು ಹಾಗೆ ರಂಗೋಲಿ ಕೂಡ ಇಟ್ಟು ಕುಂಕುಮ ಭಂಡಾರನ ಇಟ್ಟು ನಂತರ ಎರಡು ದೀಪಗಳನ್ನ ಇಟ್ಟು ಕೂಡ ಪೂಜೆ ಮಾಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ಅಗರಬತ್ತೆಯನ್ನು ಹಚ್ತಾ ಇದ್ದೀನಿ. ಈ ಥರ ನಾವು ಶ್ರೀರಾಮ ಅಂತೇಳ್ಬಿಟ್ಟು ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು. ನಮ್ಮ ಮನೆಯಲ್ಲಿ ಶ್ರೀರಾಮನ ಫೋಟೋ ಇರಲಿಲ್ಲ, ಹಾಗಾಗಿ ಇದು ಫೋಟೋ ಅಂದರೆ ಆಯುಧೆಯ ಫೋಟೋ ಇತ್ತು, ಹಾಗಾಗಿ ಅದನ್ನು ನಾನು ಪೋಸ್ಟನ್ನೇ ಇಟ್ಬಿಟ್ಟು ಈ ಥರ ಪೂಜೆಯನ್ನು ಮಾಡಿದ್ದೀನಿ. ನೋಡಿ ಇವಾಗ ಎರಡು ದೀಪಗಳನ್ನು ನಾನು ಇಲ್ಲಿ ಇಡ್ತಾ ಇದ್ದೀನಿ. ದೇವರ ಮನೆಯಲ್ಲಿ ಎರಡು ದೀಪಗಳನ್ನು ಹಚ್ಚಿ ನಂತರ ಎರಡು ದೀಪಗಳನ್ನು ಮನೆಯ ಮುಂಭಾಗದಲ್ಲಿ ಇರುವಂತಹ ಒಚ್ಚಲಿಗೆ ಇಡ್ತಾ ಇದ್ದೀನಿ. ಇವಾಗ ಒಚ್ಚಲಿಗೆ ಇಟ್ಟು ಬರಲಿಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ಈ ಥರ ನಾವು ಸಿಂಪಲ್ಲಾಗಿ ಪೂಜೆಯನ್ನು ಶ್ರೀರಾಮಂದು ಪೂಜೆಯನ್ನು ಮಾಡಿದ್ದೀನಿ. ನೋಡಿ ಇವಾಗ ಹೊಚ್ಚಲು ಪೂಜೆ ಆಯಿತು, ನಂತರ ಇಲ್ಲಿ ಒಳಗಡೆ ಕೂಡ ಪೂಜೆ ಆಯಿತು. ನೋಡಿದ್ರಲ್ವಾ,